ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುದಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ರಾಹ್ಮಣ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಗುರುವಾರ ನಾಳೆ ಆಯುಧ ಪೂಜೆ ಇದೆ ಅಲ್ವಾ ಬಟ್ ನಾವು ನಾಳೆ ಮಾಡ್ತಾ ಇಲ್ಲ ಆಯ್ದು ಪೂಜೆ ಶನಿವಾರ ಮಾಡ್ತಾ ಇದ್ದೀವಿ ಶನಿವಾರ ವಿಜಯದಶಮಿ ವಾರನೂ ಆಗುತ್ತೆ ಎರಡೂ ಆಗುತ್ತೆ ಅಂತ ವಿಜಯದಶಮಿ ದಿವಸ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸ್ಯಾಟರ್ಡೆ ವಾಯ್ಸ್ ಇನ್ನೂ ನನಗೆ ಸರಿ ಹೋಗಿಲ್ಲ ಬಟ್ ಮಾತಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ತುಂಬಾ ವಾಯ್ಸ್ ಹಿಡಿದುಬಿಟ್ಟಿದೆ ಎಲ್ಲರೂ ಮನೆಯಲ್ಲೂ ಆಯುತ್ ಪೂಜೆ ಎಲ್ಲ ನೀವೆಲ್ಲ ಯಾವಾಗ ಮಾಡ್ತೀರಾ ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ವೀಡಿಯೋ ಸ್ವಲ್ಪ ಲೇಟ್ ಆಗಿದ್ದರಿಂದ ಕ್ಷಮೆ ಇರಲಿ ಸುಜಿತ್ ಮಲ್ಗಿದಾನೆ ರೋಹಿತ್ ಗಾಡಿ ತೊಳಿತಾಯಿದಾನೆ ಖಂಡಿತ ವಾಯ್ಸ್ ಕೊಡೋಕ್ಕೂ ಆಗ್ತಿಲ್ಲ ಮಾತಾಡೋಕ್ಕೂ ಆಗ್ತಾನ ವಾಯ್ಸ್ಗೆ ರೆಸ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ ಯಾಕೆ ಈ ಥರ ಆಯಿತು ವಾಯ್ಸು ಏನು ಅಂತ ಹೇಳ್ತೀನಿ ಮುಂದೆ ಏನೋ ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟೈಮ್ ಇಲ್ಲ ಏನೇನಾಯಿತು ಏನು ಅಂತ ವಾಯ್ಸೆಲ್ಲ ಮೇಲೆ ಖಂಡಿತ ನಾನು ನಿಮ್ಗೆ ಹೇಳ್ತೀನಿ ಯಾಕೆಂದರೆ ತುಂಬ ಮಾತಾಡಬೇಕಾಗುತ್ತೆ ನಿಮ್ಮ ಜೊತೆ ಹಂಗಾಗಿ ಇವಾಗ ಬೈಕು ಸುಜಿತ್ ಮಲ್ಗಿರೋದ್ರಿಂದ ಸ್ವಲ್ಪ ಬೈಕ್ಗಳೆಲ್ಲ ತೊಳೆದು ಎಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತೇ ತೊಳೆದ್ರೆ ಸಾಮಾನ್ಯ ಗಾಡಿಯಲ್ಲೂ ತಗೊಂಡೋಕ್ಕಾಗಲ್ಲ ನೋಡೋಣ ತೊಳೆಯೋದು ತೊಳೆದ ನಿಲ್ಸ ಸ್ವಲ್ಪ ನೀರು ಹಾಕಿ ಪೂಜೆ ಮಾಡೋದ್ರಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಗಾಡಿ ತೊಳೆಯೋದಕ್ಕೆ ನಿಲ್ಸಿದೀವಿ ಸುಜಿ ಚಂದ್ರ ಅಂತೂ ನಮ್ಮ ಗಾಡಿ ತೊಳೆಯೋಕ್ಕೆ ಬಿಡೋದಿಲ್ಲ ಹಬ್ಬ ಎಲ್ಲ ಆಯಿತು ಒಂದು ತಕ್ಕ ಮಟ್ಟಿಗೆ ಆಯಿತು ಏಕೆಂದರೆ ಈ ವರ್ಷ ನಾವು ತುಂಬ ಜೋರಾಗಿ ಏನು ಇಟ್ಕೊಂಡಿರಲಿಲ್ಲ ಹಬ್ಬ ಸ್ವಲ್ಪ ಖರ್ಚುಗಳು ಜಾಸ್ತಿ ಇತ್ತು ಮತ್ತು ಬಿಲ್ಡಿಂಗ್ ಬೇರೆ ಇದ್ದಿದ್ದರಿಂದ ಸ್ವಲ್ಪ ಹಬ್ಬ ಎಲ್ಲ ಸ್ವಲ್ಪ ಸಿಂಪಲ್ಲಾಗಿಯೇ ಮಾಡಿದ್ದೀವಿ ತುಂಬ ಜನ ಕರೆದಿರಲಿಲ್ಲ ಸ್ವಲ್ಪ ಬೇಗ ಬೇಕಾದ್ರು ಅಷ್ಟೇ ತರ್ದಿದ್ವಿ ಹಬ್ಬ ಎಲ್ಲ ಚೆನ್ನಾಗಾಯಿತು ಅಡುಗೆ ಕೂಡ ಚೆನ್ನಾಗಿ ಮಾಡಿದರು ಆದರೆ ಯಾವುದೇ ಅಡುಗೆನಾಗಲಿ ಊಟನಾಗಲಿ ಯಾವುದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಏನು ಮಾಡಿಸಿದೀವಿ ಏನು ಅಂತ ವೀಡಿಯೋಸ್ ಹಿಂಗೆ ನೋಡ್ತಾ ಇರಿ ಮಾಡ್ತಾ ಮಾಡ್ತಾಯಿರಿ ಬನ್ನಿ ಇವಾಗ ಗಾಡಿ ಒಳ್ಳೆಯಕ್ಕೆ ಹೋಗೋಣ ಹಲೋ ಸ್ನೇಹಿತರೆ ಇವಾಗ ಗಾಡಿಯೆಲ್ಲ ವಾಶ್ ಮಾಡ್ತಾ ಇದ್ದೀವಿ ಅಂದರೆ ಗುರುವಾರ ನಾವು ಮಾಡ್ತಾ ಇರೋದು ಶನಿವಾರ ಪೂಜೆ ಆದರೂ ಶುಕ್ರವಾರ ತುಂಬ ಕೆಲಸ ಇರುತ್ತೆ ಮನೆ ಕ್ಲೀನಿಂಗು ಎಲ್ಲ ಬಟ್ ನನಗೆ ಸಾಕು ಸಾಕಾಗೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಗುರುವಾರನೇ ಒಂದು ಮೂರು ಗಂಟೆ ಮೇಲೆ ಗಾಡಿಯೆಲ್ಲ ವಾಶ್ ಮಾಡ್ತಾ ಇದ್ದೀವಿ ನೋಡೋಣ ಆದರೆ ಕಾರ್ ಕೂಡ ತೊಳೆಯೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನೊಂದೇನು ಅಂದರೆ ಇವತ್ತು ಮಳೆ ಇಲ್ಲ ಮಳೆ ಇದ್ರೆ ತುಂಬ ಕೆಸರಾಗ್ಬಿಡುತ್ತೆ ಮನೆ ಬಾಗಲೆಲ್ಲ ತೊಳೆಯೋದಕ್ಕೆ ಹಿಂಸೆ ಆಗುತ್ತೆ ಮತ್ತೆ ಇನ್ನೊಂದೇನು ಅಂತಂದರೆ ಸುಜಿತ್ ಮಲಗಿದ್ದಾನೆ ಹಾಗಾಗಿ ಗಾಡಿ ಎಲ್ಲ ವಾಶ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀವಿ ನಂತರ ಒಳಗಡೆ ಎಲ್ಲ ಒಂದು ಅರ್ಧ ಕ್ಲೀನ್ ಮಾಡ್ಕೊಂಡಿದ್ದೀವಿ ಇನ್ನು ಮಿಕ್ಕಿದ ನಾಳೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗಾಡಿ ತೊಳಿತಾ ಇದ್ದೀವಿ ಇದು ನನ್ನ ಗಾಡಿ ಇದು ಅಲ್ಲಿ ನೋಡ್ತಾ ಇದ್ದೀರಲ್ವ ಇನ್ನೊಂದು ತ್ರೀ ವೀಲ್ ಗಾಡಿ ಇರೋ ನಮ್ಮ ನಮ್ಮನೆಯವ್ರದು ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ ನಾನು ಫಸ್ಟ್ ನನ್ನ ಗಾಡಿ ಅದು ಡಿಯೋ ಗಾಡಿ ಬಂದು ನಂದು ಮತ್ತೆ ಮನೆಯವರು ಸ್ವಲ್ಪ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅಂದ್ರೆ ಹೊಸ ಮನೆಗೆ ಬಂದ ಮೇಲೆ ಸ್ವಲ್ಪ ಧೈರ್ಯ ತುಂಬಿ ಅವ್ರಿಗೆ ಈ ತ್ರೀ ವೀಲ್ ಗಾಡಿನ ಮೈಸೂರಿಗೆ ಕಳಿಸಿ ನನ್ನ ಗಾಡಿನ ಮೈಸೂರಿಗೆ ಕಳಿಸಿ ಈ ತರ ಆಲ್ಟ್ರೋ ಮಾಡಿ ರೆಡಿ ಮಾಡಿಸ್ಕೊಂಡ್ ಬಂದ್ವಿ ತುಂಬಾ ಜನ ಏನು ಹ್ಯಾಂಡಿಕ್ಯಾಪ್ಟ್ಸು ತುಂಬಾ ಜನ ಆ ಕಾಲಿಲ್ದವ್ರು ಈ ಥರ ಎಲ್ಲ ಕೇಳ್ತಾರೆ ನಮ್ಮ ಮನೆಯವ್ರಿಗೆ ಗಾಡಿ ಯಾಕೆಂದ್ರೆ ಈ ತರ ಫಿನಿಶಿಂಗ್ ಬರೋದಿಲ್ಲ ಗಾಡಿಗಳು ತುಂಬಾ ಹಗಲುವಾಗಿಲ್ಲ ಮಾಡಿಬಿಟ್ಟಿರ್ತಾರೆ ಇದು ಒಂಥರ ಚಿಕ್ಕದಾಗಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮೈಸೂರಿನಲ್ಲಿ ನಲ್ಲಿ ನಮ್ಮ ಬಾಬಾ ಅವರು ಇದಾರೆ ಅವ್ರು ಕೇಳಿ ರೆಡಿ ಮಾಡಿಸಿತ್ತು ಅಂತಂದರೆ ಬಾಬಾ ಅವರು ಅಂದ್ರೆ ನಮ್ಮ ಮನೆಯವರ ದೊಡ್ಡಪ್ಪನ ಮಗ ಅಮ್ಮಗ ಅವರು ಅಂದರೆ ನಮ್ಮ ಭಾವ ಇದ್ದಾರೆ ಹಾಗಾಗಿ ಅವ್ರಿಗೆ ಹೇಳಿ ಮೈಸೂರಿನಲ್ಲಿ ರೆಡಿ ಇದು ಇಲ್ಲಿಂದ ಯಾರೋ ಒಬ್ಬರು ತೊಗೊಂಡೋಗಿ ಮನೆಯವ್ರ ಫ್ರೆಂಡ್ ಒಬ್ಬರು ತೊಗೊಂಡೋಗಿ ಹೆಲ್ಪ್ ಮಾಡಿದ್ರು ಈ ಥರ ಎಲ್ಲ ರೆಡಿ ಮಾಡಿಸ್ಕೊಂಡು ತೊಗೊಂಡ್ಬಂದರು ಅದು ತೊಗೊಂಬಂದ ಮೇಲೆ ಧೈರ್ಯವಾಗಿ ಎಲ್ಲ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಮನೆಯವರು ಸ್ವಲ್ಪ ಮೊದಲು ಮೊದಲು ಎದುರುತ್ತಾ ಇದ್ರು ಹಂಚ್ಕೋತಾ ಇದ್ರು ಹೇಗೆ ಗಾಡಿನ ಓಡಿಸೋದು ಅಂತ ಅಂದರೆ ಯಾವಾಗಲೂ ಕಾರಲ್ಲೇ ಹೋಗೋ ಅಭ್ಯಾಸ ಮತ್ತೆ ಟೂ ವೀಲ್ ಬೈಕಲ್ಲಿ ಹೋಗೋ ಅಭ್ಯಾಸ ಮತ್ತೆ ನಾನು ತ್ರೀ ವೀಲಲ್ಲಿ ಹೋದರೆ ಯಾರು ಏನು ಅಂತಾರೋ ಈ ಥರ ಎಲ್ಲ ಒಂಥರ ಅವ್ರಿಗೆ ಅವರೇ ಒಂಥರ ಕೀಳರ್ ಮೇಲೆ ಬೆಳೆಸ್ಕೊಂಡ್ಬಿಟ್ಟಿದ್ರು ಒಂಥರ ಮೈಂಡಲ್ಲಿ ಇಲ್ಲಪ್ಪ ನಾನು ಹೋಗಲ್ಲ ಅಂತ ಈ ಥರ ಎಲ್ಲ ನಾವು ನಾನು ಸ್ವಲ್ಪ ಅವ್ರಿಗೆ ಧೈರ್ಯ ತುಂಬಿ ಹಾಗಿದ್ದ ಹಾಗೋಯಿತು ಹೀಗೆ ಕೂತಿದರೆ ನಾಲ್ಕು ಗೋಣೆ ಮಧ್ಯೆ ಮನೇಲೇ ಕೂತಿರ್ಬೇಕಾಗತ್ತೆ ಧೈರ್ಯವಾಗಿ ಓಡಾಡಿ ಯಾರು ಏನೇ ಅಂದರೆ ಏನು ನಾನೇ ನಿಮ್ಮ ಜೊತೆಗೆ ಬರಬೇಕಾದ್ರೆ ಯಾಕೆ ತಲೆ ಯಾರು ಯಾರೇನಾದರೂ ಅಂದಲಿ ಅಂತ ಹೇಳಿ ಧೈರ್ಯ ತುಂಬಿದ ಮೇಲೆ ಸ್ವಲ್ಪ ಗಾಡಿಯೆಲ್ಲ ತೊಗೊಂಡು ಹೊರಗಡೆ ಹೋಗೋದು ತೋಟಕ್ಕೆ ಹೋಗೋದು ಇದನ್ನೆಲ್ಲನೂ ಅಭ್ಯಾಸ ಮಾಡಿಕೊಂಡ್ರು ಅವರು ಆಲ್ಮೋಸ್ಟ್ ಎಲ್ಲ ಕೆಲಸ ಅವ್ರದೇ ಅಂತಲೇ ಹೇಳ್ಬೋದು ಇವಾಗ ಮುಂಚೆ ಎಲ್ಲ ಹೇಳಿದ್ನಲ್ಲ ಮನೇಲೇ ಇರ್ತಿದ್ರಲ್ವ ಎಲ್ಲೂ ಹೊರಗೆ ಹೋಗ್ತಿರಲ್ಲ ಎಲ್ಲನೂ ನಾನೇ ತರಬೇಕಿತ್ತು ಎಲ್ಲನೂ ತರಕಾರಿಯಿಂದ ಹಿಡ್ದು ಪ್ರತಿಯೊಂದಕ್ಕೂ ನಾನೇ ಹೋಗಬೇಕಿತ್ತು ಓಡಾಡಿ 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 ಸಾಕಾಗಿ ಅಯ್ಯೋ ಮನೇಲಿ ಇದ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಡೋದು ಏಕೆಂದರೆ ಪ್ರತಿಯೊಂದು ಬೇಜಾರು ಮಾಡಿಕೊಂಡ್ರೆ ಯಾರೂ ಏನೂ ತಂದ್ಕೊಡೋರಿಲ್ಲ ನಾನೇ ಹೋಗಬೇಕು ಓಡಾಡಿ ಓಡಾಡು ಬೇಜಾರಾಗ್ಬಿಟ್ಟಿತ್ತು ಇವಾಗ ಸದ್ಯ ಅವ್ರೆಲ್ಲಾನು ತರಕಾರಿಯಿಂದ ಹಿಡ್ದು ತೋಟಕ್ಕೆ ಹೋಗೋದ್ರಿಂದ ಹಿಡಿದು ಎಲ್ಲನೂ ಕೂಡ ಅವರೇನೆ ಮಾಡ್ಕೊತಾರೆ ತಗೊಂಬರ್ತಾರೆ ಮನೆಗೆ ನನ್ನನ್ನಂತೂ ಎಂತಕ್ಕೂ ಕಳಿಸೋದೇ ಇಲ್ಲ ಅವರು ಸುಜಿತ್ ತೇಗೋ ಗಾಡಿಗಳನ್ನೆಲ್ಲ ತೊಳೆಯೋವಷ್ಟ್ರಲ್ಲಿ ಮಲ್ಗಿದ್ದ ತೊಳಿಬೇಕಾದ್ರೆ ಕಾರು ತೊಳಿಬೇಕಾದ್ರೆ ಎದ್ ಬಂದ್ಬಿಟ್ಟ ಬಟ್ ಏನು ಮಾಡೋದಕ್ಕಾಗಲ್ಲ ಅವನು ನೀರೆಲ್ಲ ತಗೊಳ್ಳೋದು ಎರ್ಚೋದು ಇದನ್ನೆಲ್ಲಾ ಮಾಡ್ತಾನೆ ಇದ್ದ ಬೇಗ ಬೇಗ ಅಂದರೆ ಈ ಒಂದು ಏನು ಎಲೆಕ್ಟ್ರಿಕ್ ಗನ್ ಇರೋದ್ರಿಂದ ಬೇಗ ಮೋಟರ್ ತಗೊಂಡ್ಬಂದಿದ್ದೀವಿ ಅಂದರೆ ಹೋದ ವರ್ಷನೇ ನಾನು ನಿಮಗೆ ತೋರಿಸಿದ್ದೆ ಕಾರ್ ತೊಳೆಯೋದಕ್ಕೆ ಅಂತಾನೆ ಸ್ವಲ್ಪ ನೀರಿದ್ದರೆ ಸಾಕು ಆರಾಮಾಗಿ ತೊಳಿಬೋದು ಕಾರ್ನ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಎಷ್ಟು ಗಲೀಜಾಗಿತ್ತು ಕಾರು ಅಂತ ಅಂದರೆ ಹಳೆಯ ಕಾರಿದ್ದಾಗ ಯಾವಾಗಲೂ ಕ್ಲೀನ್ ಮಾಡ್ಕೊತಾ ಇದ್ದೆ ನಾನು ಅಂದರೆ ವಾರಕ್ಕೆ ಹದಿನೈದು ದಿವಸಕ್ಕೆ ಯಾವಾಗಲೂ ಒರೆಸಿ ಹೇಗೆ ಇಟ್ಟಿರ್ತಿದೆ ಅಂದರೆ ಇವಾಗ ನನಗೆ ಹೊಸ ಮನೆಗೆ ಬಂದಾಗಿಂದ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಮತ್ತೆ ಕಾರೆಲ್ಲ ತೊಳೆಯೋದಕ್ಕೆ ಟೈಮ್ ಇಲ್ಲ ಸುಜಿತ್ನ ನೋಡ್ಕೋಬೇಕು ಹಂಗಾಗಿ ಸ್ವಲ್ಪ ಕಾರ್ ತುಂಬ ಗಲೀಜಾಗಿತ್ತು ಇವತ್ತಂತೂ ತುಂಬ ಆಯ್ದು ಪೂಜೆ ಅಲ್ವಾ ಹಂಗಾಗಿ ತುಂಬಾ ಡೀಪ್ ಕ್ಲೀನ್ ಮಾಡಿದ್ದೀವಿ ಆ ಹಂಗು ಕಾರ ಕಾರೆಲ್ಲ ತೊಳೆದಿದ್ದಾಯಿತು ನನ್ನ ದೊಡ್ಡ ಮಗ ಇರೋದ್ರಿಂದ ರೋಹಿತ್ ರೋಹಿತ್ನ ಯಾರ್ಯಾರೆಲ್ಲ ನೋಡಿಲ್ಲ ನೋಡ್ಕೊಂಬಿಡಿ ನನ್ನ ದೊಡ್ಡ ಮಗ ಅವನೇನೆ ಸೆಕೆಂಡ್ ಪಿ ಯೋ ಓದ್ತಿದ್ದಾನೆ ಅವನು ತುಮಕೂರಿನಲ್ಲಿ ಅವನಿರೋದ್ರಿಂದ ಅವ್ನು ಸ್ವಲ್ಪ ಕಾರು ಎಲ್ಲ ಕ್ಲೀನ್ ಮಾಡೋದಕ್ಕೆ ಗಾಡಿಗಳನ್ನೆಲ್ಲ ತೊಳೆದು ನಿಲ್ಲಿಸ್ತಾ ಕಾರ್ ತೊಳೆದು ನಿಲ್ಲಿಸ್ತಾ ಸ್ವಲ್ಪ ತುಂಬಾ ಈಸಿ ಆಯಿತು ಸ್ವಲ್ಪ ನನಗೆ ಅಂತಲೇ ಹೇಳ್ಬೋದು ಇಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಕಷ್ಟ ಆಗ್ಬಿಡೋದು ನನಗೆ ಎಲ್ಲನೂ ತೊಳೆಯೋಕ್ಕೆ ಒಂದೊಂದ್ಸಲ ಅನ್ಸುತ್ತೆ ಹೇಗೆ ಮೇಂಟೈನ್ ಮಾಡ್ತಿದ್ನಪ್ಪ ಇದನ್ನೆಲ್ಲ ನಾನು ಕಾರ್ಗಳನ್ನ ತೊಳಿತಿದ್ದೆ ಗಾಡಿ ತೊಳಿತಿದ್ದೆ ಮನೆ ಕೆಲಸ ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತಾ ಇದ್ನಪ್ಪ ಇವಾಗ ಆಗದೇ ಇಲ್ಲ ನನ್ನ ಕೈಯಲ್ಲಿ ಅಂತ ಅನ್ಸುತ್ತೆ ಅಂದ್ರೆ ಸುಜಿತ್ ಕೆಲಸ ಎಕ್ಸ್ಟ್ರಾ ಕೆಲಸ ನನಗೆ ಇವಾಗ ಹಂಗಾಗಿ ಕೆಲಸ ಜಾಸ್ತಿ ಅಂತ ಅನ್ಸುತ್ತೆ ಇವಾಗ ನೋಡಿ ಕಾರೆಲ್ಲ ವಾಶ್ ಮಾಡಿದ್ವಿ ಮತ್ತು ಮತ್ತೆ ಸ್ವಲ್ಪ ಇದೆ ಅಂದ್ರೆ ಟಾಪಲ್ಲೆಲ್ಲ ಕ್ಲೀನ್ ಮಾಡಿದ್ದೀವಿ ಬಟಮ್ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಇವಾಗ ಈ ಮ್ಯಾಟ್ ಎಲ್ಲ ವಾಶ್ ಮಾಡಿ ಇಡ್ತಾ ಇದ್ದಾನೆ ರೋಹಿತ್ ಅದನ್ನಂತೂ ಬ್ರಷ್ ಹಾಕಿ ಹದಾಕಿ ಇದಾಕಿ ಇದು ಹಾಕಿ ತಿಕ್ತಾ ಕೂತ್ಕೊಂಡ್ಬಿಡ್ತಿದ್ದೆ ಈ ಗನ್ ಇರೋದ್ರಿಂದ ರೋಹಿತ್ ಈಸಿಯಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾನೆ ಈ ಗನ್ ತುಂಬಾ ಯೂಸ್ ಆಗುತ್ತೆ ಈ ಮೋಟರ್ ತೊಗೊಂಬಂದ್ಬಿಟ್ರೆ ಟೈಲ್ಸು ಮತ್ತು ವಾಲ್ ಟೈಲ್ಸ್ಗಳು ಮತ್ತು ಫ್ಲೋರಿಂಗ್ ಟೈಲ್ಸು ಗೇಟು ಇದೆಲ್ಲ ಆರಾಮಾಗಿ ಕ್ಲೀನ್ ಮಾಡ್ಬೋದು ಇವಾಗ ವಾಶ್ ಮಾಡಿದ್ದಾಯಿತು ಇವಾಗ ಡ್ರೈ ಕ್ಲಾತಿಂದ ಎಲ್ಲನೂ ಒರೆಸ್ಕೋಬೇಕಲ್ವಾ ಹಾಗಾಗಿ ಇದು ತುಂಬಾ ಟೈಮ್ ಇಡೀತು ನನಗೆ ಡ್ರೈ ಕ್ಲಾತಿಂದ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ರೋಹಿತ್ ಇರೋದ್ರಿಂದ ಎಷ್ಟೋ ಒಂದು ಹೆಲ್ಪ್ ಆಯ್ತು ಅಂತ ಹೇಳ್ಬೋದು ಆಲ್ಮೋಸ್ಟ್ ಮುಖಾಲ್ ಭಾಗ ಎಲ್ಲ ಅವನೇ ತೊಳ್ದ ಮತ್ತೆ ಇದು ಒಳಗಡೆ ಎಲ್ಲ ಡೀಪ್ ಕ್ಲೀನ್ ಮಾಡೋಕೆ ಬರಲ್ಲ ರೋಹಿತ್ ಹೆಂಗೆ ಅಂದರೆ ಸ್ವಲ್ಪ ಹುಡುಗಾಟ ಜಾಸ್ತಿ ಈ ಟ್ಯಾಂಕ್ ಅಲ್ಲಿ ಅಂದ್ರೆ ಇಡೀ ಟ್ಯಾಂಕ್ ಖಾಲಿ ಮಾಡ್ಬಿಡ್ತಾನೆ ತೊಳೆಯಕ್ ಬಿಟ್ರೆ ಮತ್ತೆ ಅಹ್ ಹಾಕ್ಕೊಂಡಿದ್ದಾನೆ ಹಾಕೊಂಡಿದಾನೆ ಇದನ್ನ ಅದು ಪೈಪ್ ಕನೆಕ್ಷನ್ ಪಂಪಿಗೆ ಸಾರಿ ಸೊಂಪಿಗೆ ಹಾಕಿದ್ದಾನೆ ಆ ಅರ್ಧ ಸೊಂಪು ಖಾಲಿ ಮಾಡಿಬಿಡ್ತಾನೆ ನೀರು ಸ್ವಲ್ಪ ನಾನು ಹೇಳ್ತಾ ಇರಬೇಕು ಸುಮ್ಮ ಸುಮ್ಮನೆ ನೀರು ಬಿಟ್ಟು ವೇಸ್ಟ್ ಮಾಡೋದು ಈ ಥರ ಎಲ್ಲ ಮಾಡ್ತಿರ್ತಾನೆ ಈ ಎರಡು ಮಕ್ಕಳು ನಮ್ಮ ಮನೆಯಲ್ಲಿ ಎರಡೂ ಸುಜಿತ್ತು ರೋಹಿತ್ ತರನೆ ರೋಹಿತು ಹಂಗೆ ಬಹಳ ತುಂಟ ಚಿಕ್ಕದ್ರಲ್ಲಿ ತುಂಬ ಅವನ್ನ ಹಿಡಿದು ಹಿಡಿದು ಸಾಕಾಗೋಗಿ ಹೋಗೋದು ಇವಾಗ ಇವನು ಹಿಡಿಬೇಕು ನಾನು ಸೊ ರೋಹಿತ್ ಥರನೇ ಇವಾಗ ಸುಜಿತ್ನ ನೋಡ್ಕೋಬೇಕು ನಾನು ಪಲಾವ್ ಮಾಡಿದ್ದೆ ಪಲಾವ್ ಮಾಡಿದ್ದೆ ಅದರ ಒಂದು ರೆಸಿಪಿನ ಕೂಡ ಶೇರ್ ಮಾಡ್ತಾಯಿದ್ದೀನಿ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಆರೋಳು ಸ್ಪೂನಷ್ಟು ಸ್ವಲ್ಪ ಪಲಾವ್ಗೆ ರೈಸ್ ಐಟಮ್ಗೆ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಚೆನ್ನಾಗಿರುತ್ತೆ ಅಂತ ಆಯಿಲು ಮತ್ತು ಅದಕ್ಕೆ ಮೆಣಸು ಓಲು ಸ್ಪೈಸಸ್ ಏನಿದೆ ಎಲ್ಲನೂ ಹಾಕ್ತೀನಿ ಮೆಣಸು ಚಕ್ಕೆ ಲವಂಗ ಮತ್ತು ಮರಾಠಿ ಮಗು ಚಕ್ರ ಮಗು ಪಲಾವ್ ಎಲೆ ಇಷ್ಟನ್ನು ಹಾಕಿದ್ದೀನಿ ಸಾಮಾನ್ಯ ನಾನು ಪಲಾವ್ ಮಾಡಬೇಕಾದ್ರೆ ಚಕ್ಕೆ ಲವಂಗನ ರುಬ್ಬಲ್ಲ ಕೆಲವರು ರುಬ್ಬಿಡ್ತಾರೆ ಅದು ಏನಾಗುತ್ತೆ ಅಂತ ಅಂದರೆ ಸ್ವಲ್ಪ ಎದೆ ಉರಿ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಜಾ ಏನು ಅದು ಸ್ವಲ್ಪ ತಿಂದ್ರೂ ತಿಂದ್ರೂ ಕೂಡ ಗ್ಯಾಸ್ಟಿಕ್ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಜಸ್ಟ್ ಫ್ಲೇವರ್ಗೆ ಒಗ್ಗರಣೆಗೆ ಹಾಕಿದ್ರಾಯಿತು ಇವಾಗ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಉರಿಬೇಕಾಗತ್ತೆ ಚೆನ್ನಾಗಿ ಇದ್ರ ಜೊತೆಗೆ ಬಟಾಣಿ ಏನಪ್ಪ ಮೊಳಕೆ ಬರೆಸಿ ಹಾಕ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಲ್ಲ ಹಸಿ ಬಟಾಣಿ ಸಾಮಾನ್ಯವಾಗಿ ಮನೆಯಲ್ಲಿ ಇದ್ದೇ ಇರುತ್ತೆ ಅದು ಉಪಯೋಗಿಸಿರಲಿಲ್ಲ ಸ್ವಲ್ಪ ಜಾಸ್ತಿ ತಂದಿದ್ರು ಅದು ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ನಲ್ವ ಅದು ಸ್ವಲ್ಪ ಮೊಳಕೆ ಬಂದ್ಬಿಟ್ಟಿದೆ ಬಟ್ ಮೊಳಕೆ ಬಂದರೂ ಏನೂ ತೊಂದರೆ ಇಲ್ಲ ಗ್ರೇವಿಗಳಿಗೆ ಕುರ್ಮ ಮತ್ತು ಸಾಗು ಅಂದರೆ ರೈಸ್ ಐಟಮು ಇದಕ್ಕೆಲ್ಲ ಹಾಕೋತೀನಿ ತೊಂದರೆ ಏನಿಲ್ಲ ಇದು ಬಿಟ್ಟರೆ ಟೊಮೊಟೊ ಬಾತು ಅಂಗಿ ಭಾತು ಎಲ್ಲದಕ್ಕೂ ಹಾಕೋತೀನಿ ಸಾಮಾನ್ಯ ಹಸಿ ಬಟಾಣಿ ಮನೆಯಲ್ಲಿ ಇಟ್ಟೇ ಇರ್ತೀನಿ ಯಾವಾಗ್ಲೂ ಸಾಂಬಾರುಗಳಿಗಾದರೆ ಮಾತ್ರ ಒಣ ಬಟಾಣಿನ ನೆನೆಸಿ ಹಾಕೋತೀನಿ ಇವಾಗ ಇದ್ರ ಜೊತೆಗೆ ತರಕಾರಿಗಳನ್ನ ಕಟ್ ಮಾಡಿ ತೊಳೆದು ಹಾಕೋತಾ ಇದ್ದೀನಿ ನಾನೇನು ತರಕಾರಿಗಳನ್ನ ತುಂಬ ಚಿಕ್ಕದಾಗೆಲ್ಲ ಏನು ಕಟ್ ಮಾಡೋದಕ್ಕೆ ಹೋಗೋದಿಲ್ಲ ಈ ಥರ ದೊಡ್ಡ ದೊಡ್ಡದಾಗೇ ಕಟ್ ಮಾಡಿ ಹಾಕುತ್ತೀನಿ ಏಕೆಂದರೆ ರೈಸ್ ಜೊತೆಗೆ ಅದು ಕೂಡ ಚೆನ್ನಾಗಿ ಬೇಯುತ್ತಲ್ವ ಹಾಗಾಗಿ ಇವಾಗ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇನ್ನೊಂದು ಕಡೆ ನಾನು ಅದು ವೀಡಿಯೋ ಸ್ಕಿಪ್ ಆಗಿದೆ ಇನ್ನೊಂದು ಕಡೆ ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಎರಡು ಮತ್ತು ಒಂದಿಡಿ ಕೊತ್ತಂಬರಿ ಒಂದಿಡಿ ಪುದೀನ ಮತ್ತು ಹಸಿ ಶುಂಠಿ ಒಂದು ಇಂಚಷ್ಟು ಇಷ್ಟನ್ನು ಹಾಕಿ ತರ್ತರಿಯಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ತರ್ತಾರಿಯಾಗಿ ಪೇಸ್ಟ್ ಮಾಡಿದ್ದೀನಿ ಇನ್ನೊಂದು ಕಡೆ ನೋಡ್ಕೊ ನೋಡ್ತಾ ಇದ್ದೀರಾ ಬಿಸಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಈ ಥರ ಬಿಸಿ ನೀರನ್ನ ಕಾಯೋದಕ್ಕೆ ಇಟ್ಬಿಟ್ರೆ ನಿಮಗೆ ಬೇಗ ಸ್ವಲ್ಪ ತರಕಾರಿನ ಒಗ್ಗರಣೆಲ್ಲೂ ಹುರ್ದ್ಕೊಂಬಿಟ್ರೆ ನಿಮಗೆ ಈ ಥರ ಬಿಸಿ ನೀರು ಹಾಕಿದ್ರೆ ಬೇಗ ಪಲಾವ್ ರೆಡಿ ಆಗೋಗುತ್ತೆ ಒಂದು ಕಡೆ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಆಲ್ಮೋಸ್ಟು ತರಕಾರಿ ಚೆನ್ನಾಗೇ ಫ್ರೈ ಮಾಡ್ಕೊಂಡಿದ್ದೀನಿ ಮನೇಲಿ ಬೇಕಾದರೆ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಒಗ್ಗರಣೆಗೆ ಹಾಕೋಬೋದು ಅದು ಚೆನ್ನಾಗಿರುತ್ತೆ ಇವಾಗ ನೋಡ್ತಾ ಇದ್ದೀರಲ್ಲ ಏನು ಮಸಾಲೆ ರುಬ್ಬಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಈ ಮಸಾಲೆ ಸೈಡಲ್ಲೆಲ್ಲ ತರಕಾರಿಯಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಯಾವುದೇ ಅಡುಗೆ ಆಗಲಿ ತುಂಬ ಈಸಿಯಾಗಿ ಪಟಾಪಟ ಅಂತ ಮಾಡ್ಕೊಂಬಿಡ್ತೀನಿ ನಾನು ಈ ಕಿಚನ್ನಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ಮಾಡೋ ಕೆಲಸಗಳು ಮಾಡೋದು ತಿಂಡಿ ಅಡಿಗೆಗಳು ಮಾಡೋದು ನನಗೆ ಇಷ್ಟ ಆಗಲ್ಲ ಬೇಗ 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 ಕೆಲಸಗಳು ಮುಗಿಬೇಕು ಪಾತ್ರೆ ತೊಳೆಯೋದಾಗ್ಲಿ ಕಿಚನ್ ಕೌಂಟರ್ ಟಬ್ ಕ್ಲೀನ್ ಮಾಡೋದಾಗ್ಲಿ ಯಾವುದಾದ್ರೂ ಅಷ್ಟೇ ಪಟ ಪಟ ಅಂತ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇವಾಗ ನೋಡ್ತಾ ಇದ್ದೀರಾ ಒಂದು ಸೈಡಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಇವತ್ತು ಪಲಾವ್ ಚಿತ್ರಾನ್ನ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಅಮ್ಮ ಇದ್ರು ಕೇಳಿದೆ ಅಮ್ಮಂಗೆ ಏನು ಮಾಡಲಿ ಅಂತ ಪಲಾವೇ ಮಾಡು ನಾನು ಮಾಡಿ ತುಂಬ ದಿವಸ ಆಗಿತ್ತು ಅಂತಂದರು ಅಮ್ಮ ಹಾಗಾಗಿ ಪಲಾವ್ನ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಧನ್ಯ ಪೌಡ್ರ್ ಹಾಕ್ಕೊಂತ ಇದ್ದೀನಿ ಇದು ಬಿಟ್ಟರೆ ಇನ್ಯಾವುದೇ ಸ್ಪೈಸಿ ಪೌಡರ್ನ ನಾನು ಹಾಕೋದಿಲ್ಲ ನಾನು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿರೋಂತಹ ಧನ್ಯ ಪೌಡರು ಬಟ್ ತುಂಬ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಇವತ್ತು ಪಕ್ಷದ ಹಬ್ಬಕ್ಕೆ ನಾನ್ ವೆಜ್ಗೆ ಸಾಂಬಾರು ಮಾಡಿಸಿದ್ವಲ್ವಾ ಅದಕ್ಕೆಲ್ಲ ಏನು ಬಟರ್ ಕೈಯಲ್ಲಿ ನಾವು ಪುಡಿ ಮಾಡಿಸೋದಿಲ್ಲ ಮನೆಯಲ್ಲೇ ಇರುವಂತಹ ಪುಡಿನ ಉಪಯೋಗ್ಸಿದ್ವಿ ಎಷ್ಟು ಚೆನ್ನಾಗಿ ಆಗಿತ್ತು ನಾನ್ ವೆಜ್ ಅಡುಗೆ ಅಂತ ಅಂದರೆ ಅವ್ರು ಅದನ್ನೇ ಹೇಳ್ತಾಯಿದ್ರು ಬಂದವರೆಲ್ಲ ಸಾಂಬಾರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಇವಾಗ ಧನ್ಯಾ ಪೌಡರ್ನ ಹಾಕ್ಕೊಂಡು ಬರೀ ಪೌಡರು ಧನಿಯಾ ಪೌಡರು ಕರಿಯಂಡರ್ ಪೌಡರ್ನ ಹಾಕೋದಕ್ಕಿಂತ ಮನೆಯಲ್ಲಿ ಮಾಡಿಕೊಂಡಿರೋಂತಹ ಈ ಥರ ಧನ್ಯ ಪೌಡರ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದನ್ನ ಎರಡು ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ಲಾಸ್ಟಲ್ಲಿ ನಾನು ಒಂದು ಟೊಮೊಟೊನ ಹಾಕ್ಕೊಂಡೆ ಇದನ್ನು ಏನು ಹಾಕ್ತಾಯಿದ್ದೀನಿ ಅಂತಂದರೆ ನಾನು ತೆಂಗಿನಕಾಯಿ ಎಲ್ಲ ರುಬ್ಬೋದಿಲ್ಲ ಒಂದೇ ಸ್ವಲ್ಪೇ ಸ್ವಲ್ಪ ತುರಿ ತೊಗೊಂಡು ತೆಂಗಿನಕಾಯ್ದು ಹಸಿ ತುರಿ ತೊಗೊಂಡು ಸ್ವಲ್ಪ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಶೋಧಿಸಿ ಕಾಯಿ ಹಾಲನ್ನ ಹಾಕ್ತೀನಿ ಈ ಥರ ಹಾಕೋದ್ರಿಂದ ಪಲಾವ್ ತುಂಬಾ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಮತ್ತೆ ಮಸಾಲ ಎಲ್ಲ ತುಂಬ ಎವಿ ಎವಿ ಅಂತ ಅನ್ಸೋದಿಲ್ಲ ಕಾಯಿ ರುಬ್ಬಿಟ್ರೆ ಅನಿಸುತ್ತೆ ನಾನು ಪಲಾವ್ಗೆ ರುಬ್ಬೋದಿಲ್ಲ ಮೆಂತ್ಯ ಭಾತು ಮಾಡಿದ್ರೆ ಅದಕ್ಕೆ ಸ್ವಲ್ಪೇ ಸ್ವಲ್ಪ ಹಾಕೋತೀನಿ ಅಷ್ಟೇ ಅದು ಕೂಡ ಮೆಂತ್ಯ ಭಾತು ತುಂಬ ಚೆನ್ನಾಗಾಗುತ್ತೆ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಕಾಯಿ ಹಾಲು ಹಾಕಿದ ನಂತರ ಈಗ ಬಿಸಿ ನೀರನ್ನ ಹಾಕಿದ್ದೀನಿ ಒಂದು ಕಪ್ಪು ಅಕ್ಕಿಗೆ ಒಂದೂವರೆ ಕಪ್ಪಷ್ಟು ಏನು ನೀರನ್ನ ಸೇರಿಸ್ಕೊಂಡಿದ್ದೀನಿ ಅಥವಾ ನಿಮಗೆ ಸ್ವಲ್ಪ ಸ್ಮೂತಾಗಿ ಬೇಕು ರೈಸು ಅಂತ ಅಂದರೆ ಒಂದು ಕಪ್ಪು ಅಕ್ಕಿಗೆ ಎರಡು ಕಪ್ಪಷ್ಟು నీర్న హాకీ ಬಟ್ ಫೈನಲ್ ಆಗಿ ನಾನು ಎಲ್ಲ ಮಾಡಿಬಿಡ್ತೀನಿ ಸ್ನೇಹಿತರೆ ಫೈನಲ್ ಆಗಿ ಸರ್ವ್ ಮಾಡೋದೇ ಮರ್ ಮರ್ತು ಬಿಡ್ತೀನಿ ಎಷ್ಟೊಂದು ರೆಸಿಪಿಗಳನ್ನ ಹೀಗೆ ನಾನು ವೀಡಿಯೋ ಮಾಡ್ಕೊಂಡಿರ್ತೀನಿ ಅದು ಸ್ವಲ್ಪ ತಣ್ಣಗಾಗಲಿ ಅಥವಾ ಕುಕ್ಕರ್ ವಿಜುವಲ್ ಇಳಿಲಿ ಅಂತ ಬಿಟ್ಟಿರ್ತೀನಲ್ವಾ ಆ ಟೈಮಲ್ಲಿ ರೋಹಿತು ಸುಜಿತ್ ತಿಂಡಿ ಹಾಕ್ಕೊಂಡು ತಿನ್ಬಿಡ್ತಾರೆ ಆ ಒಂದು ಗಡಿಬಿಡಿನಲ್ಲಿ ನಾನು ಲಾಸ್ಟ್ನಲ್ಲಿ ರೆಸಿಪಿ ಹೇಗೆ ಬಂದಿದೆ ಅಂತ ಸರ್ವ್ ಮಾಡೋದನ್ನೇ ಮರ್ತು ಬಿಡ್ತೀನಿ ಇದು ಕೂಡ ನಾನು ಹಾಗೆ ಮಾಡಿದ್ದೀನಿ ಬಟ್ ಪಲಾವ್ ಅಂತೂ ಆ ಸಮ್ಮಾಗಿ ಬಂದಿತ್ತು ತುಂಬ ರುಚಿ ನೋಡಿ ಇದು ಬಿಸಿನೀರು ಹಾಕದೆ ಒಂದು ಕುದಿ ಬಂದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಎರಡೇ ಎರಡು ವಿಷಲ್ ಬರೆಸಿದ್ರೆ ಬಿಸಿ ಬಿಸಿ ಪಲಾವು ಪಲಾವ್ ರೆಡಿಯಾಗುತ್ತೆ ನೀವು ಕೂಡ ಟ್ರೈ ಮಾಡಿ ಅಥವಾ ಬೇರೆ ಅಡಿಗೆ ರೆಸಿಪಿಗಳ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ನಲ್ಲಿ ನೀವು ತಿಳಿಸಿದ್ರೆ ಖಂಡಿತ ಅದರದೇ ಒಂದು ಸಪ್ರೇಟ್ ವಿಡಿಯೋನ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನೀವು ಕಮೆಂಟ್ ಮಾಡಿ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಆಯ್ತು ಪೂಜೆ ನಾನು ಇವತ್ತು ಆಯ್ಕೆ ಪೂಜೆ ಮಾಡ್ತಾಯಿಲ್ಲ ಶುಕ್ರವಾರ ನಾವು ನಾಳೆ ಮಾಡೋಣ ವಿಜಯದಶಮಿ ದಿವಸ ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಅಂತಂದರೆ ನಾಳೆ ನಾಳೆ ವಾರ ಅದ್ರ ಜೊತೆಗೆ ಆಯುಧ ಪೂಜೆನೂ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಇವತ್ತು ತಿಂಡಿಗೆ ಕರ್ಬೇವ್ ಚಟ್ನಿ ಮತ್ತು ಚಪಾತಿ ಅಷ್ಟೇ ಮಾಡ್ತಾಯಿದ್ದೀನಿ ಯಾಕೆಂದರೆ ಶುಕ್ರವಾರ ಅಂದರೆ ನಿಮಗೆ ಗೊತ್ತೇ ಇದೆ ತುಂಬ ಕೆಲಸ ಇರುತ್ತೆ ನನಗೆ ಮನೆ ಮಾಡ್ಕೊಳ್ಳೋಣ ಫ್ರೆಂಡ್ ಮನೇಲಿ ಒಂದು ಹಬ್ಬ ಕೂಡ ಇದೆ ಮಧ್ಯಾಹ್ನ ಹೋಗಬೇಕು ಇವಾಗ ಚಪಾತಿ ಮಾಡಿಕೊಂಡು ಸಾಂಬಾರು ಕೂಡ ಮಾಡಿಡಬೇಕು ಪ್ರಾಪರ್ ಆಗಿ ಡಯಟ್ ಅಂತ ಏನು ಫಾಲೋ ಮಾಡ್ತಾ ಇಲ್ಲ ಆದ್ರೆ ಒಂದೊಂದ್ ದಿವಸ ಹೇಳಿದ್ನಲ್ಲ ಒಂದೊಂದ್ ದಿವಸ ತಿಂಡಿ ನಾನು ತಗೊಳೋದಿಲ್ಲ ನಾನ್ ವೆಜು ಹಿಂದಿನ ದಿವಸ ನಾನ್ ವೆಜು ಈ ಥರ ಎಲ್ಲ ತಿಂದರೆ ಸ್ಕಿಪ್ ಮಾಡ್ತೀನಿ ತಿಂಡಿನ ಇವತ್ತು ರಾಗಿ ಗಂಜಿ ಜೊತೆಗೆ ಒಂದು ಸೀಬೆ ಹಣ್ಣು ಒಂದು ಆಪಲ್ಲು ಅರ್ಧ ಆಪಲ್ಲು ಜೊತೆಗೆ ಒಂದು ಚಿಕ್ಕದೊಂದು ಬನಾನ ಇಷ್ಟನ್ನು ತೊಗೊಂಡಿದ್ದೀನಿ ರಾಗಿ ಗಂಜಿನ ನಾನು ಮೊಸರು ಜೊತೆ ತೊಗೊಂಡಿದ್ದೀನಿ ಬೆಳಗಿನ ಉಪಾಹಾರಕ್ಕೆ ಇವಾಗ ಎಲ್ರಿಗೂ ಚಪಾತಿ ಮಾಡಿದ್ದೀನಿ ಅಂತ ಹೇಳಿದ್ನಲ್ವ ಇದಕ್ಕೆ ಚಟ್ನಿ ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಪನ್ನೀರ್ ಗ್ರೇವಿ ಅಥವಾ ತರಕಾರಿ ಕುರ್ಮಾ ಚಪಾತಿಗೆ ಹೀಗೆಲ್ಲ ಮಾಡ್ತೀನಿ ಅದು ಬಿಟ್ಟರೆ ಚಟ್ನಿ ಅಂತ ಮಾಡೋದು ಕರ್ಬೇವಿನ ಚಟ್ನಿ ಸಾಮಾನ್ಯವಾಗಿ ಕರ್ಬೇವಿನ ಚಟ್ನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮನೆಯಲ್ಲಿ ಅದರಲ್ಲೂ ಚಪಾತಿಗೆ ಮಾಡಿದ್ರಂತೂ ಆ ಸಮಾಗಿರುತ್ತೆ ಏನೇನು ಹಾಕ್ತೀನಿ ಅಂತ ಅಂದರೆ ತುಂಬ ಡೀಟೇಲ್ ಆಗಿ ನಾನು ತೋರ್ಸೋದಕ್ಕೆ ಹೋಗಿಲ್ಲ ಬೇಕೆಂದರೆ ನನ್ನ ವೀಡಿಯೋನಲ್ಲಿ ಇದೆ ಸರ್ಚ್ ಮಾಡಿ ನೋಡಿ ಹಸಿ ತೆಂಗಿನಕಾಯಿ ತುರಿ ಮತ್ತು ಕಡಲೆ ಸ್ವಲ್ಪ ಹುಣಸೆಹಣ್ಣು ಒಂದು ಎರಡು ಮೂರು ಇಲ್ಕು ಬೆಳ್ಳುಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿನ ಖಾರಕ್ಕೆ ಎಷ್ಟು ಬೇಕಷ್ಟು ಆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಹುಣಸೆಹಣ್ಣ ಹಾಕ್ಕೊಂಡಿದ್ದೀನಿ ಇಷ್ಟು ಹಸಿ ತೆಂಗಿನಕಾಯಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇವತ್ತು ಆಯುಧ ಪೂಜಾ ಅಲ್ವಾ ಹಾಗಾಗಿ ಇವತ್ತಿನ ಪೂಜಾ ಪೂಜೆ ಈ ರೀತಿಯಾಗಿ ಮಾಡಿದ್ದೆ ನಾನು ನಮ್ಮ ಗಾರ್ಡನ್ನಲ್ಲಿ ಬಿಟ್ಟಿರುವಂತಹ ಹೂಗಳನ್ನ ಮುರ್ಸಿ ಅಲಂಕಾರ ಮಾಡಿ ಒಂದು ಚಿಕ್ಕದೊಂದು ರಂಗೋಲಿ ಹಾಕಿ ಶುಕ್ರವಾರದ ಪೂಜೆನ ಆಯುಧ ಪೂಜೆ ಅಂದ್ರೆ ಆಯುಧ ಪೂಜೆ ನಾಳೆ ಮಾಡ್ತೀವಿ ಬಟ್ ಶುಕ್ರವಾರದ ಪೂಜೆನ ಈ ರೀತಿಯಾಗಿ ನಾನು ಮುಗಿಸಿದ್ದೆ ಇನ್ನು ಫ್ರೆಂಡ್ ಮನೇಲಿ ಹಬ್ಬ ಕೂಡ ಹೇಳ್ತೀನಿ ಆಯುಧ ಪೂಜಾ ಬ್ಲಾಗ್ನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ ವಿಡಿಯೋನ ಮಿಸ್ ಪೂಜಾ ಮತ್ತೆ ವಿಜಯದಶಮಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಇವತ್ತಿನ ಬ್ಲಾಗ್ ನ ಶುರು ಮಾಡೋಕ್ಕಿಂತ ಮುಂಚೆ ಚಾನೆಲ್ ನ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ ವಿಡಿಯೋಸ್ ಏನಾದ್ರು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇವತ್ತು ನಮ್ಮನೇಲಿ ಆಯುಧ ಪೂಜೆ ಮಾಡಿಲ್ಲ ನಾಳೆ ಮಾಡೋಣ ಅಂತ ಅನ್ಕೊಂಡಿದೀವಿ ಯಾಕೆ ಅಂದ್ರೆ ನಾಳೆ ನಮ್ಮ ಮನೆಯಲ್ಲಿ ವಾರ ಶನಿವಾರ ಅಲ್ವಾ ಹಾಗಾಗಿ ಪೂಜೆನೂ ಆಗುತ್ತೆ ಆಯುಧ ಪೂಜೆನೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾಳೆ ವಿಜಯದಶಮಿ ಹೇಗೂ ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂದರೆ ನನ್ನ ಫ್ರೆಂಡ್ ಮನೇಲಿ ಹಬ್ಬ ಇದೆ ಇಲ್ಲೇ ಗುಬ್ಬಿನಲ್ಲಿ ಗಟ್ಟಿಲೆ ಊಟಲ್ಲಿ ಹಾಗಾಗಿ ಅಲ್ಲಿ ಹೋಗಿ ಬರೋಣ ಅಂತ ಹೊರಟಿದ್ದೀನಿ ಟೈಮ್ ಊಟ ಟೈಮ್ ಮುಗ್ದೇ ಹೋಗಿದೆ ಇವಾಗ ಹೊರಟಿದ್ದೀನಿ ಸುಜಿತ್ನ ಮಲಗಿಸ್ ಹೋಗೋಣ ಅಂದ್ಕಂಡೆ ಬಟ್ ಅವ್ನು ಮಲಗಿಲ್ಲ ಅವನು ಕರ್ಕೊಂಡು ಹೋಗ್ತಾ ಇದ್ದೀನಿ ಹಬ್ಬಕ್ಕೆ ಹೋಗಿ ಬಂದು ಆಮೇಲೆ ಸಿಗ್ತೀನಿ ಈ ಸ್ಯಾರಿನ ಆಲ್ರೆಡಿ ನ ನೀವು ನೋಡಿದ್ದೀರಾ ಹ್ಞೂ ತೊಳಿತೀನಿ ಆಮೇಲೆ ಡ್ರೆಸ್ ವೇರ್ ಮಾಡೋಣ ಅಂತಿದೆ ಇವತ್ತು ಹಬ್ಬ ಅಲ್ವಾ ಅದಕ್ಕೋಸ್ಕರ ಸ್ಯಾರಿ ವೇರ್ ಮಾಡೋಣ ಅಂತ ಮಾಡಿ ಸ್ಯಾರಿನ ಹಾಕ್ಕೊಂಡಿದ್ದೀನಿ ಬಟ್ ವಾಯ್ಸು ಇನ್ನೂ ಸರಿ ಹೋಗಿಲ್ಲ ನಂದು ಎಲ್ಲರೂ ಹಬ್ಬನ ಚೆನ್ನಾಗಿ ಮಾಡಿದಿರ ಹೇಗೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಬನ್ನಿ ಇವಾಗ ಹಬ್ಬಕ್ಕೆ ಹೋಗಿ ಬಂದು ಆಮೇಲೆ ಸಿಕ್ತಿನಿ ಇದ್ರೆ